ನಾನು ಆಮೇಲೆ ಹೇಳ್ತೇನೆ ಎರಡನೇದು ಅವರು ಹೇಳಿದ್ದಾರೆ ಅವರು ಎಷ್ಟು ಎಲೆಕ್ಷನ್ ನಿಂತಿದ್ದಾರೆ ಎಷ್ಟು ಗೆದ್ದಿದ್ದಾರೆ ನಾನು ಜೀವನದಲ್ಲಿ 9 ಎಲೆಕ್ಷನ್ಸ್ ಅನ್ನು ಫೇಸ್ ಮಾಡಿದ್ದಾನೆ 4 ಸಾರಿ ಪಾರ್ಲಿಮೆಂಟ್ ಗೆ ಸೋ 4 ರಲ್ಲಿ 1 ಸಾರಿ ಪಾರ್ಲಿಮೆಂಟ್ ಗೆ ಆಯ್ಕೆ ಆಗಿದ್ದೇನೆ ಅದೇ ರೀತಿಯಲ್ಲಿ 5 ಸಾರಿ ವಿಧಾನ ಪರಿಷತ್ತಿನ ಚುನಾವಣೆಯ ಪ್ರಕ್ರಿಯೆಯಲ್ಲಿ 3 ಸಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ ಅದರಲ್ಲೂ ತುಮಕೂರಿನ ಸ್ಥಳೀಯ ಸಂಸ್ಥೆಗಳಿಂದ 1 ಸಾರಿ ಮತ್ತೆ 2 ಸಾರಿ ಸರ್ಕಾರದಿಂದ ಆಗಿರತಕ್ಕಂತದ್ದು ಇನ್ನು 2 ಸಾರಿ 1 ಸಾರಿ 0.32 ಇನ್ನೊಂದು ಸಾರಿ 0.56 ಮತಗಳ ಅಂತರದಿಂದ ಸೋಲನ ಒಪ್ಪಿದ್ದಾರೆ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ ನಾನು ರಾಷ್ಟ್ರ ರಾಜಕಾರಣ ರಾಜ್ಯ ರಾಜಕಾರಣ ಹಾಗಾದ್ರೆ ಈಗ ಯಾರ ಸೋಲಿಲ್ಲದ ಸರ್ದಾರ್ ರಾಷ್ಟ್ರ ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇದ್ದಾರಲ್ಲ ಹಾಗಾದ್ರೆ ಅವರೆಲ್ಲರೂ ಸಹ ಚುನಾವಣೆಗಳಲ್ಲಿ ಸೋಲ್ತಾರ ಅರೆ ಒಂದು ಹೇಳ್ತೇವೆ ಚುನಾವಣೆಗಳು ಸೋಲುವಂತದ್ದು ಗೆಲ್ಲುವಂತದ್ದು ಬೇರೆ ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾಯಕನಾದಂತವನು ಯಾವ ರೀತಿ ನಡೆಕೋಬೇಕು ಅಂತಕಂತದ್ದು ಮುಖ್ಯ ನೋಡಿ ನಾನು ಈ ಸಂದರ್ಭದಲ್ಲಿ ಒಂದು ಹೇಳ್ತೇನೆ ಬೆಳಿಗ್ಗೆ ಮಾಧ್ಯಮ ಸ್ನೇಹಿತರು ಕೆಲವರು ನನಗೆ ಫೋನ್ ಮಾಡಿದ್ರು ಮತ್ತು ನನಗೆ ನೆನಪಿಸಿದ್ರು 80 ರ ದಶಕದಲ್ಲಿ ಸನ್ಮಾನ್ಯ ದಿವಂಗತ ಲಂಕೇಶ್ ರವರು ಒಂದು ಮುಖಪುಟದ ಲೇಖನವನ್ನ ಇವರ ಬಗ್ಗೆ ಬರೆದಿದ್ರು ಕರ್ನಾಟಕ ರಾಜಕಾರಣದಲ್ಲಿ ಯಾರಾದರೂ ಬೃಹನ್ನಳೆ ಅಂತ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಇಬ್ರಾಹಿಂ ರವರು ಅಂತ ಹೇಳಿ ಹಾಗಾಗಿ ಬೃಹನ್ನಳೆಯ ರೀತಿಯಲ್ಲಿ ನಡೆಕೊಳ್ಳತಕ್ಕಂತ ಇಬ್ರಾಹಿಂ ರವರು ಅವರು ಹೇಳಿದ್ದಾರೆ ನನ್ನ ಮೇಲೆ 1 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಹೊಡ್ತೀವಿ ಅಂತ ಹೇಳಿ ಬಹುಶಃ ಅವರಿಗೆ ಅದೇನೋ ಹೇಳಿದಾಗೆ ಆರೆತ್ತೊಳಗೆ ಮೂರೆತ್ತೊಳು ಕಾನೂನು ಹೇಳ್ಕೊಟ್ರು ಅನ್ನುವಂತ ರೀತಿಯಲ್ಲಿ ನಾನು 40 ವರ್ಷದಿಂದ 82 ರಿಂದ ಇಲ್ಲಿಯವರೆಗೂ ವಕೀಲಿಗೆ ಮಾಡ್ತಾ ಇದ್ದೇನೆ ಯಾವುದು ಡಿಫಾಮೇಷನ್ ಯಾವುದು ಡಿಫಾಮೇಷನ್ ಅಲ್ಲ ಅನ್ನೋದರ ಅರಿವು ನನಗಿದೆ ನಾನು ಇಷ್ಟೇ ಹೇಳ್ತಾನೆ ಡಿಫಾಮೇಷನ್ ಅನ್ನು ನೀವು ಹಾಕಿ ಉತ್ತರ ಕೊಡತಕ್ಕಂತ ಸಾಮರ್ಥ್ಯ ನನಗಿದೆ ಆ ಉತ್ತರವನ್ನ ಕೊಡತಕ್ಕಂತ ಅದಕ್ಕೆ ನಾನು ಸಿದ್ಧನಿದ್ದೇನೆ ಆದರೆ ನೀವು ಬಳಸಿರತಕ್ಕಂತ ಪದಗಳು ಇದ್ದಾವಲ್ಲ ಅದಕ್ಕೆ 1 ಕೋಟಿ ಅಲ್ಲ ಅದು ಎಷ್ಟು ಕೋಟಿಗೆ ಮಾನನಷ್ಟ ಮುಕದ್ದಮೆ ನಿಮ್ಮ ಮೇಲೆ ಹಾಕಿದ್ರೂನು ಸಹ ನ್ಯಾಯಾಲಯ ಅದನ್ನ ಒಪ್ಪಿಕೊಳ್ಳಕ್ಕೆ ಸಾಧ್ಯತೆ ಇದೆ ನಿಮ್ಮ ಬತ್ತಳಿಕೆಯಲ್ಲಿ ಇರುವಂತ ಎಲ್ಲ ಬತ್ತಳಿಕೆಯಲ್ಲಿ ಇರತಕ್ಕಂತ ಬಾಣಗಳು ಹೊರಬರಲಿ ನಾನು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನೋದನ್ನ ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟೇ ಹೇಳ್ತೇನೆ